ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಮುದ್ದೆಬಿಹಾಳ ತಾಲೂಕಿನ ವ್ಯಾಪ್ತಿಯಲ್ಲಿ ಕಾರ್ಖಾನೆಗೆ ಕಬ್ಬು ಪೂರೈಸುವ ಕಬ್ಬು ಬೆಳೆಗಾರರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುವ ಲಿಖಿತ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ತಾಲೂಕಿನ ಅಮರಗೋಳ ಕ್ರಾಸ್ ಬಳಿ ಸೋಮವಾರ ಕಬ್ಬು ಬೆಳೆಗಾರರು ಕಬ್ಬು ಸಾಗಿಸುವ ವಾಹನಗಳನ್ನು ತಡೆದು ನಡೆಸುತ್ತಿದ್ದ ಪ್ರತಿಭಟನೆಯನ್ನು ಅಂತ್ಯಗೊಳಿಸಿದರು ತಾಲೂಕಿನ ಯರಗಲ್ ಮದರಿ ಗ್ರಾಮದ ಬಳಿ ಇರುವ ಶ್ರೀ ಬಾಲಾಜಿ ಸಕ್ಕರೆ ಕಾರ್ಖಾನೆಗೆ ಕೃಷ್ಣಾ ನದಿ ದಂಡೆಯಲ್ಲಿ ಬರುವ ತಂಗಡಗಿ ಅಮರಗೋಳ ಕುಂಚಗನೂರ ಕಮಲದಿನ್ನಿ ಗಂಗೂರ ದೇವೂರ ಗ್ರಾಮ ವ್ಯಾಪ್ತಿಯ ರೈತರು ಕಬ್ಬನ್ನು ಪೂರೈಸುತ್ತಿದ್ದು ಆ ಭಾಗದ ರೈತ ಮುಖಂಡರು ಮೂರರಿಂದ ನಾಲ್ಕು ಬಾರಿ ಕಾರ್ಖಾನೆಗೆ ಭೇಟಿ ಕೊಟ್ಟು ಕಬ್ಬು ಸತ್ವ ಕಳೆದುಕೊಳ್ಳುತ್ತಿದ್ದು ಸಕಾಲಕ್ಕೆ ಕಬ್ಬು ಕಟಾವು ಮಾಡುವ ಗ್ಯಾಂಗ್ ಕಳಿಸಿಕೊಡುವಂತೆ ಕಟಾವು ಗ್ಯಾಂಗ್ನವರು ಕೇಳುವ ಹೆಚ್ಚುವರಿ ಲಗಾನಿ ಸಮಸ್ಯೆ ಬಗೆಹರಿಸುವಂತೆ ಕೋರಿದ್ದರು ಇದಕ್ಕೆ ಸಕಾಲದಲ್ಲಿ ಕಾರ್ಖಾನೆಯವರಿಂದ ಸ್ಪಂದನೆ ದೊರೆಯದಿದ್ದ ಕಾರಣ ಬೇಸತ್ತು ಕಾರ್ಖಾನೆಗೆ ಕಬ್ಬು ಸಾಗಿಸುವ ವಾಹನಗಳನ್ನು ತಡೆದು ಆಕ್ರೋಶ ಹೊರಹಾಕಲು ಪ್ರತಿಭಟನೆ ನಡೆಸುತ್ತಿದ್ದರು ಅಂದಾಜು ನಾಲ್ಕರಿಂದ ಐದು ಗಂಟೆಗಳ ಕಾಲ ರೈತರು ಕಾರ್ಖಾನೆಗೆ ಕಬ್ಬು ಸಾಗಿಸುವ ವಾಹನಗಳನ್ನು ತಡೆದು ನಿಲ್ಲಿಸಿದ್ದರಿಂದ ಜಾಗೃತರಾದ ಕಾರ್ಖಾನೆಯ ಅಧಿಕಾರಿ ವರ್ಗದವರು ಸ್ಥಳಕ್ಕೆ ಭೇಟಿ ನೀಡಿ ರೈತರ ಮನವೊಲಿಸಲು ಮುಂದಾದರು ಕುಂಚಗನೂರ ಕಮಲದಿನ್ನಿ ತಂಗಡಗಿ ಅಮರಗೋಳ ದೇವೂರ ಗಂಗೂರ ಭಾಗದಲ್ಲಿ ಬೆಳೆದಿರುವ ಕಬ್ಬನ್ನು ಕಾರ್ಖಾನೆಗೆ ಸಾಗಿಸಲು ಅಗತ್ಯವಿರುವ ಯಂತ್ರೋಪಕರಣಗಳನ್ನು ತಂದು ರೈತರಿಗೆ ತೊಂದರೆಯಾಗದಂತೆ ಕ್ರಮ ಜರುಗಿಸಲಾಗುತ್ತದೆ ಜನವರಿ ಎರಡರ ಒಳಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸ್ಥಳಕ್ಕೆ ಭೇಟಿ ನೀಡಿದ್ದ ಕಾರ್ಖಾನೆ ಅಧಿಕಾರಿಗಳು ಲಿಖಿತ ಭರವಸೆ ನೀಡಿದ ಬಳಿಕ ರೈತರು ಧರಣಿ ಅಂತ್ಯಗೊಳಿಸಿದರು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಮಾಳಿಂಗರಾಯ್ ಗುಬಚಿ ಪದಾಧಿಕಾರಿಗಳಾದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಾನಂದ್ ಮಂಕಣಿ ಜಗದೀಶ್ ಗೋನಾಳ್ ಬಸವರಾಜ್ ನಡುಗುಂದಿ ಅಯ್ಯಪ್ಪ ಗೋನಾಳ್ ನಾಗರಾಜ್ ಉಂಡಿ ಸಬಾನಲ್ಲಾ ನದಾಫ್ ಶೇಖಪ್ಪ ಸಜ್ಜನ್ ಚಂದಪ್ಪ ಮಾದಿನಾಳ್ ಶಿವಪ್ಪ ಉಂಡಿ ಅಜಯ್ ನಿಲುಗಲ್ ಬಸವರಾಜ್ ದೇಸನಗಿ ಸಂಪತ್ ಕೋರಿ ರಮೇಶ್ ಸಿಂಪಿ ಸೇರಿದಂತೆ ತಂಗಡಗಿ ಅಮರಗೋಳ ಕುಂಚಗನೂರ ಕಮಲದಿನ್ನಿ ಗಂಗೂರ ದೇವೂರ ಹಾಗೂ ಸುತ್ತಮುತ್ತಲಿನ ರೈತರು ಪಾಲ್ಗೊಂಡಿದ್ದರು ಕಾರ್ಖಾನೆಯ ಪರವಾಗಿ ಕೇನ್ ವಿಭಾಗದ ಡಿಜಿಎಂ ಎಚ್ಎನ್ ಎಲ್ಲಡ್ಗಿ ಜೋನಲ್ ಮ್ಯಾನೇಜರ್ಗಳಾದ ಎನ್ಎಸ್ ಮಿಕ್ಲಿ ಎಂಎಸ್ ಹುಲಿಕೇರಿ ಧರಿಗೌಡರ್ ಮಹಂತೇಶ್ ನಿಲುಗಲ್ ಬಸವರಾಜ್ ಡಮನಾಳ್ ಹನುಮಂತ್ ಮಾದರ್ ಶೇಕಪ್ಪ ಕನ್ನೋಳಿ ಮತ್ತಿತರರು ಪಾಲ್ಗೊಂಡಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ